ಏನಾಗುತ್ತೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು. ಈಗ ನಮ್ಮದು ಕೋಟಿ ಸಿನಿಮಾ ರಿಲೀಸ್ ಇತ್ತು, ರಿಲೀಸ್ ನಡೀತಾ ಇತ್ತು, ಅದ್ರ ಮಧ್ಯೆ ನಡೆದಂಥ ಘಟನೆ ಇದು. ಚೋಕೆ ಅದನ್ನು ಬಿಟ್ಕೊಳ್ಳೋಣ. ಬಟ್ ಮಾತಾಡೋದು ಅಂದರೆ ಏನು ಮಾತಾಡೋದು ಅಂತ ಇವಾಗ ಈಗ ಅಲ್ಲಿ ಒಂದು ದುರಂತ ಆಗಿದೆ, ಒಂದು ಜೀವ ಹೋಗಿದೆ, ಒಂದು ತಪ್ಪಾಗಿದೆ ಅಂದಾಗ ಸೊ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗುವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗೇ ಆಗುತ್ತೆ ಯಾರಿಗಾದ್ರೂ. ಸೊ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗಲೇಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮ್ಮು ಯಾರಾದರೂ ನಮ್ಮನೆಯವರಾಗಿದ್ದರೆ ನಮಗೇನು ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ, ಅಥವಾ ನಿಮ್ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಂತ, ಅಥವಾ ನಮ್ಗಳಿಗೆ ಏನು ಅನಿಸುತ್ತೆ ಅಂತ, ಅದು ಕೂಡ ಬೇಜಾರಾಗುತ್ತಲ್ಲ. ಈಗ ನನಗೂ ವಿಷಯ ಗೊತ್ತಾದಾಗ ನಾನೂ ಎರಡು ದಿನ ನಾನು ತುಂಬ ಬೇಜಾರಲ್ಲಿದ್ದೆ. ನನಗೂ ಯಾಕೆ ಹಿಂಗಾಯಿತು ಅಂದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸೋದಾದ್ರೆ ಇನ್ನೊಂದು ಕಡೆ ನಾವು ತುಂಬ ಪ್ರೀತಿ ಅಭಿಮಾನದಿಂದ ಪ್ರೀತಿಸಿದವರಲ್ವಾ. ಸೊ ಅವರ ಹೆಸರು ಇದರಲ್ಲಿ ಕೇಳಿಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ, ಅದು ಕೋಪ ಬಂದಿರುತ್ತೆ. ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲದಕ್ಕೂ ಕಾನೂನಿದೆ. ಸೊ ಆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಸೊ ಅದ್ರ ಮೂಲಕ ಏನಾಗಬೇಕಾಗುತ್ತೆ ಅದು ಬಿಟ್ಟು ನಾವು ಏನು ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಅನಿಸೋದು. ಎಸ್ ಸರ್, ಇದು ಸಹಜವಾಗಿ ಅಂದರೆ ಯಾವ ಕಡೆ ಮಾತಾಡಿದ್ರು ಕಷ್ಟ ಅನ್ನೋಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಮ್ಗೆ ಇಲ್ಲ ಯಾವ ಕಡೆ ಮಾತಾಡೋದು ಅನ್ನೋದಕ್ಕೆ ನಾನು ಹೇಳಿದ್ನಲ್ಲ. ಸಿ ಈಗ ನಮಗೆ ತುಂಬ ಹತ್ತಿರ ಇದ್ದವರೇನೇ ಅಲ್ವಾ, ನಮ್ಗೆ ಆ ಬೇಜಾರು ಖಂಡಿತ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಒಂದು ಜೀವ ಹೋಗಿದೆ ಅಂದಾಗ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ಅದರಲ್ಲಿ ಎಷ್ಟು ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾವ್ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲಲ್ಲ, ಎಲ್ಲದೂ ಕೇಳಿರೋದು. ಸೊ ಅದೆಲ್ಲದು ಅಲ್ಲಿ ಏನು ನಡೆದಿದೆ ಏನು ಎತ್ತ ಅನ್ನೋದೆಲ್ಲದು ಪೊಲೀಸವ್ರಿಗೆ ಗೊತ್ತಿರುತ್ತೆ, ಕಾನೂನಿಗೆ ಗೊತ್ತಿರುತ್ತೆ, ನ್ಯಾಯಮೂರ್ತಿಗಳಿದ್ದಾರೆ, ಅದೇನೋ ಒಂದು ಪ್ರೋಸೆಸ್ ಆಗುತ್ತೆ. ಅದ್ರ ನಂತರ ಎಲ್ಲದೂ ಡಿಸೈಡ್ ಆಗೋದಲ್ವ. ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗಲಿ, ಇಲ್ಲ ಅಂದರೆ ಅದು ಕೋಪದ ಇದಕ್ಕೆ ಬಿದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ. ಅದು ಖಂಡಿತ ಅವ್ರ ಕಡೆಯಿಂದ ತಪ್ಪಾಗಿದ್ದರೆ ಡೆಫಿನೆಟ್ಲಿ ಶಿಕ್ಷೆ ಆಗಲಿ. ನಾನು ಹೇಳ್ತಿರೋದು ಆ್ಯಸ್ ಎ ಬ್ರದರೇ ಹೇಳ್ತಾ ಇದ್ದೀನಿ ನಾನು. ಓಕೆ, ಇಲ್ಲಾಂದ್ರೆ ಅದು ಕಾನೂನಾತ್ಮಕ ಏನಾಗಬೇಕು ಅದಾಗುತ್ತೆ. ಅದು ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕಿಂತ ಆ್ಯಂಡ್ ಎಸ್ ನಾನು ಮೀಡಿಯಾಗೂ ರಿಕ್ವೆಸ್ಟ್ ಮಾಡೋದು ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದರೆ ಯಾಕಂದರೆ ಸಾಕಷ್ಟು ಕುಟುಂಬಗಳು ಇರ್ತಾವಲ್ವ, ಸಾಕಷ್ಟು ಸಿನಿಮಾಗಳು ನಡೀತಾ ಇರುತ್ತಲ್ವ, ಚಿತ್ರರಂಗ ಇರುತ್ತಲ್ವ, ಅದ್ರ ಕಡೆಗೆ ಚೂರು ಜಾಸ್ತಿ ಮಾತಾಡಿ, ಸಿನಿಮಾ ರಿಲೀಸ್ ಆಗ್ತಿರೋಗಳ ಬಗ್ಗೆ ಜಾಸ್ತಿ ಮಾತಾಡಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಪ್ಪ, ನಾನು ಯಾವ ಬುದ್ಧಿಜೀವಿ ಎಲ್ಲ ಏನಿಲ್ಲ, ನಾನು ಎಮೋಷನಲ್ ಆಗೇ ಮಾತಾಡ್ತಿರೋದು. ಯಾರು ಸಪೋರ್ಟ್ ಮಾಡ್ತಿಲ್ಲ ಇಲ್ಲಿ. ಸಿ ಅಲ್ಲಿ ನಡೆದಿರೋವಂಥದ್ದನ್ನು ಯಾರೂ ಕೂಡ ಜಸ್ಟಿಫೈ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಮನೆಯವರೇ ಆಗಿದ್ರು ನಾವು ಮಾಡಿದ್ರು ನಾವು ಜಸ್ಟಿಫೈ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ತಪ್ಪಾಗಿದೆ, ತಪ್ಪಾಗಿರೋದು ನಿಜ. ಅದು ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗುತ್ತೆ. ಆ್ಯಂಡ್ ಕೆಲವೊಂದು ಫೈಟ್ಗಳನ್ನ, ಕೆಲವೊಂದು ಹೋರಾಟಗಳನ್ನ ಅದು ನಾವೇ ಮಾಡ್ಕೊಂಡಿರೋದಾಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದಲೇ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಕೆಲವೊಂದನ್ನು ಐ ಥಿಂಕ್ ಅದನ್ನು ಒಂಟಿಯಾಗಿಯೇ ಫೈಟ್ ಮಾಡಬೇಕಂತ, ಒಂಟಿಯಾಗಿಯೇ ಫೈಟ್ ಮಾಡಬೇಕು ಅದನ್ನು. ಸೊ ಸೊ ಡೆಫಿನೆಟ್ಲಿ ಐ ಥಿಂಕ್ ಅದು ನಾವು ಯಾರು ಏನು ಹೇಳೋಕ್ಕಾಗಲ್ಲ, ಜಡ್ಜ್ ಮಾಡೋಕ್ಕಾಗಲ್ಲ. ಅದೇನಾಗಿದೆ ಆ ಕೃತ್ಯನ ಖಂಡಿಸ್ಬೋದು. ಆ್ಯಂಡ್ ಅವರಿಂದ ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ, ಕಾನೂನಾತ್ಮಕವಾಗಿ ಅದೇನೇ ನಡಿಬೇಕು ನಡೀಲಿ, ಇಲ್ಲಾಂದರೆ ಡೆಫಿನೆಟ್ಲಿ ಯಾವತ್ತಿಗೂ ರಿಫಾರ್ಮೇಷನ್ಗೆ ಜಾಗ ಇದೆ. ಆ್ಯಂಡ್ ಯಾವತ್ತಿಗೂ ಅವಕಾಶಗಳಿದ್ದೇ ಇದೆ, ಬದುಕು ಕೊಟ್ಟೇ ಕೊಡುತ್ತೆ. ಮತ್ತೆ ಆ ಥರದ್ರಿಂದ ದೂರ ಇದ್ದುಕೊಂಡು ಮತ್ತೆ ಬಂದು ಮತ್ತೆ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಲಿ. ಥ್ಯಾಂಕ್ ಯು.